नमस्कार वीक्षकरे लव बर्ड्स इदु पीसी शेखर निर्देशनदल्ली मूडि बर्ता इरो होस चित्र ई हिंदे पीसी शेखर अवरु रोमियो चडी दोस्त टेररिस्ट अंत जनप्रिय सिनिमागळन्न निर्देशन माडिद्रु ईगा पीसी शेखर अवरु मत्ते राम काम जानर गे सेरिरुवंत लव बर्ड्स चित्रवन्न तयारु माडि बिडुगडेगे सिद्धपडिसिद्दारे रियल लाइफ नल्ली जोड़ी आद डार्लिंग कृष्ण हागू मिलन नागराज चित्रदल्ली नायक नायकियागी कानिसिकोळ्ळलिद्दारे ई हिंदे लव मॉकटेल चित्रदल्ली कानिसिकोंडिद्द ई जोड़ी तेरे मेले यशस्वी जोड़ी अंत प्रेक्षकरिंद मेच्चुगे पडेदिद्रु लव बर्ड्स चित्रदल्ली कृष्ण हागू मिलन कपल आगि कानिसिकोंडिरुवुदु ई चित्रद विशेष इन्नु ई चित्रदल्ली संयुक्त होर्नाड रंगायण रघु साधु कोकिला अविनाश हीगे हलवु नुरित कलाविदर दंडे इदे कडिपुडी चित्रद निर्मापकराद चंद्रु अवरु ई चित्रद निर्माणद जवाबदारियन्न होत्तिद्दु ई चित्रद पात्र कूड निर्वहिसिद्दारे चित्रद ट्रैलर इत्तीचेगष्टे बिडुगडेयागिद्दु चित्रद प्री रिलीज इवेंट गे गोल्डन स्टार गणेश अश्विनी पुनीत राजकुमार बंदिद्रु ಈ ಸಂದರ್ಭದಲ್ಲಿ ಮಾತನಾಡಿದ ಗೋಲ್ಡನ್ ಸ್ಟಾರ್ ಗಣೇಶ್ ಸ್ಟೇಜ್ ಮೇಲೆ ಎಲ್ಲರನ್ನ ನಗಿಸುತ್ತಾ ಚಿತ್ರತಂಡಕ್ಕೆ ಶುಭ ಕೋರಿದ್ರು ಆನಿವರ್ಸರಿಯ ಶುಭಾಶಯಗಳು ಲವ್ ಬರ್ಡ್ಸ್ ಈ ಟೈಟ್ಲು ಅವರಿಬ್ಬರಿಗೆ ಕರೆಕ್ಟ್ ಆಗಿದೆ ಕರೆಕ್ಟ್ ಆದ ಟೈಟ್ಲ್ ಇಟ್ಕೊಂಡು ಪಿಕ್ಚರ್ ಮಾಡಿದ್ದಾರೆ ಚಂದ್ರು ಅವರು ಮತ್ತೆ ಡೈರೆಕ್ಟರ್ ಶೇಖರ್ ಆ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಕೇಳಿದ್ರೆ ನೀವಿಬ್ರು ಬೇರೆ ಇದ್ರೆ ಬೆಲೆ ಇರಲ್ಲ ಜೊತೆಲಿದ್ರೆ ಬೆಲೆ ಇರುತ್ತೆ ಅಂತ ಆ ಬೆಲೆ ಎಲ್ಲ ಚಂದ್ರಿಗೆ ಬರುತ್ತೆ ಈ ಸಲ ಒಳ್ಳೇದಾಗ್ಲಿ ಚಂದ್ರು ಅವರೇ ಅಂಡ್ ಮಿಲನ್ ಅವರು ಹಾಗೆ ಕೃಷ್ಣ ಅವರು ನನಗೆ ಪರ್ಸ್ನಲಿ ಕೂಡ ತುಂಬಾನೇ ಫೇವರೇಟ್ ಜೋಡಿ ಲವ್ ಬರ್ಡ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅವರಿಬ್ರು ಕರೆಕ್ಟ್ ಆಗಿದೆ ಅಂಡ್ ಈ ಡೈರೆಕ್ಟ್ರು ಶೇಖರ್ ಅವ್ರಿಗೆ ರೋಮಿಯೋ ಅಂತ ಹೇಳ್ಬೋದು ಅಂಡ್ ಚಂದ್ರು ಅವರು ಸರ್ನೇಮ್ ಸಾರಿ ಮುಂದೆ ಪ್ರದೇಶ ಎಲ್ರಿಗೂ ಗೊತ್ತು ಕಡ್ಡಿಪುಡಿ ಅಷ್ಟೇ ಇನ್ನೇ ಇಲ್ಲ ಕಡ್ಡಿಪುಡಿ ಚಂದ್ರ ಅವರು ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಹಾಗೆ ಅಶ್ವಿನಿ ಮೇಡಮ್ ಅವರು ಬಂದಿದ್ದಾರೆ ಅವರು ಸಾಂಗ್ನ ಅದ್ಭುತವಾದ ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ ಥ್ಯಾಂಕ್ ಯು ಮೇಡಮ್ ಅಂಡ್ ನಮ್ಮ ರಘು ಅವರು ವೇದಿಕೆ ಮೇಲಿದ್ದಾರೆ ನಮ್ಮ ಗಾಳಿಪಟ ಟು ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಇದ್ದಾರೆ ಚಂದ್ರ ಅವರು ಪ್ರೊಡ್ಯೂಸರ್ ಅಂದಿದ ತಕ್ಷಣ ಬಹಳ ಖುಷಿ ಆಗುತ್ತೆ ನಾನು ಚಂದ್ರು ಜೊತೆಲಿ ಬಂದವರು ಇಂಡಸ್ಟ್ರಿಗೆ ಯಾವತ್ತೂ ಅನ್ಕೊಂಡಿರಲಿಲ್ಲ ಚಂದ್ರು ಪ್ರೊಡ್ಯೂಸರ್ ಆಗ್ತಾನೆ ಅಂತ ಯಾಕಂದ್ರೆ ಎಲ್ಲಾ ಪ್ರೊಡಕ್ಷನ್ ಹೌಸ್ ಅಲ್ಲೂ ಕೆಲಸ ಮಾಡ್ತಿದ್ದ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ನಾನು ಡೈಲಾಗ್ ರೈಟರ್ ಆಗ್ತಾನೆ ಅನ್ಕೊಂಡಿದ್ದೆ ಪ್ರೊಡ್ಯೂಸರ್ ಆಗಿದ್ದಾನೆ ಅಂಡ್ ಆಲ್ ದ ಬೆಸ್ಟ್ ಚಂದ್ರಿಗೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಂಡ್ ಅವರ ಶ್ರೀಮತಿ ಅವರು ಕೂಡ ಇದ್ದಾರೆ ನಾನು ಬಂದಿದ ತಕ್ಷಣ ಹೇಳಿದೆ ಮೇಡಮ್ ಅವರೇ ಚಂದ್ರು ಅವ್ರ ಜೊತೆ ಇದ್ದೀರಿ ಯಾವ್ದಾದ್ರು ಒಂದು ಅವಾರ್ಡ್ ಇದ್ರೆ ಯಾವ್ದಾದ್ರು ಒಂದು ಒಳ್ಳೆ ಅವಾರ್ಡ್ ದೊಡ್ಡ ಅವಾರ್ಡ್ ಇದ್ರೆ ಖಂಡಿತವಾಗ ನಿಮ್ಗೆ ಬರಬೇಕು ಅಂತ ಒಪ್ಕೋತೀರಲ್ವ ಇದನ್ನ ಥ್ಯಾಂಕ್ ಯು ಅಂತ ಹೇಳಿದ್ರೆ ಒಪ್ಕೊಂಡಿದ್ದಾರೆ ಅಂಡ್ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಿ ಚಿತ್ರದ ಪೋಷಕ ಪಾತ್ರದಲ್ಲಿ ನಟಿಸಿರುವಂತ ರಂಗಾಯಣ ರಘು ಅವರು ಚಿತ್ರದ ಬಗ್ಗೆ ತಮ್ಮ ಅನುಭವವನ್ನ ಹಂಚಿಕೊಂಡ್ರು ರಮೇಶ್ ರೆಡ್ಡಿ ಅವ್ರು ಬರಲೇಬೇಕಾಗಿತ್ತು ಯಾಕೆಂದ್ರೆ ಅದ್ರ ಲೆಕ್ಕ ಬೇಕಾಗಿತ್ತು ಅದಕ್ಕೋಸ್ಕರ ಬಹಳ ಸಂತೋಷ ಯಾಕಂದ್ರೆ ಸಾಕಷ್ಟು ರಮೇಶ್ ರೆಡ್ಡಿ ಅವ್ರನ್ನ ನಾಪಿಸ್ಕೊತಿದ್ದಾರೆ ಚಂದ್ರು ಇನ್ನು ಲವ್ ಬರ್ಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಹೌದು ಇವರಿಬ್ರು ಈ ಮದುವೆ ಆಗಿದ್ರು ಲವರ್ಸ್ ತರ ಕಾಣ್ತಿದ್ದಾರೆ ಆ ಸಿನಿಮಾ ಒಟ್ಟು ಆಮೇಲಿಂದ ಇನ್ ಲೈಫಲ್ಲಿ ಅವ್ರು ಜಗಳಾಡಲ್ಲ ಅಷ್ಟು ಜಗಳ ಆಡಿಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ ಅವರಿಬ್ರಿಗೂ ಹಂಗಾಗಿ ಇದು ಹೆಸರಿಗೆ ಲವ್ ಬರ್ಡ್ಸ್ ಅಂತಿದ್ರು ನಿಜವಲ್ಲೂ ಬೇರೆ ಥರದ್ದು ಲವ್ ಬರ್ಡ್ಸ್ಗಳು ಇವರು ಆ ಥರದ್ದಲ್ಲ ಇದು ಅರೇಂಜ್ ಲವ್ ಬರ್ಡ್ಸ್ ಇವರಿಬ್ರು ಆ ಥರದ್ದೊಂದು ಎಲ್ಲರಿಗೂ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ ಮಾಡಿರೋ ಸಿನಿಮಾ ಇದು ಇವರು ಎಷ್ಟು ಕಿತ್ತಾಡ್ತಾರೋ ಅದಕ್ಕೆ ಸಪೋರ್ಟಾಗಿ ನಾವು ಇದ್ದೀವಿ ನಾನು ಡಾರ್ಲಿಂಗ್ಗೆ ಅಪ್ಪನಾಗಿದ್ದರೆ ಮಿಲನಾಗಪ್ಪ ಸಾಧು ಕೋಕಿಲ್ಲ ಹೆಂಗೆ ನಂಬೋದು ಯಾವ ರೂಪದಲ್ಲಿ ಯಾವ ಆಕಾರದಲ್ಲಿ ಎಲ್ಲೂ ಕಾಣಲ್ಲ ಹಾ ನೋಡಿ ಇವರೇನೋ ಸಮರ್ಥನೆ ಮಾಡ್ಕೋತಾವ್ರೆ
ನಾನು ಅಲ್ಲೇ ರೀ ಹೆಂಗೆ ಹೆಂಗೆ ಶೇಖರ್ ಹೆಂಗೆ ಸಾಧು ಕೋಕಿಲನ ಅಪ್ಪ ಅಂತ ನೀವು ಮಾಡಿದ್ರೆ ಅಂದರೆ ಅದೇ ಅದೇ ಕಾಮಿಡಿ ಬೇಕಾಗಿರೋದು ಅದೇ ಸರ್ ಅದೇ ಅಂತಂದರು. ಆ ಥರದ್ದಾಗಿದೆ, ತುಂಬ ಚೆನ್ನಾಗಿ ಒಂದು ನೆರೇಟಿವ್ ಆಗಿ ಮಾಡಿದ್ದಾರೆ ಈ ಸಿನಿಮಾನ. ಮತ್ತು ಅವ್ರಿಗಿಂತ ಲವ್ ಬರ್ಡ್ಸು ಚಂದ್ರು ಮತ್ತು ಸರಸ್ವತಿಯವರು ಅವರೊಂಥರ ಲವ್ ಬರ್ಡ್ಸ್ ಇದೆ ಸಿನಿಮಾಗೆ ನಿಜವಾಗ್ಲಿ. ಇನ್ನೊಂದೆರಡು ಲವ್ ಇಲ್ಲಿ ಸಣ್ಣ ಸಣ್ಣ ಗುಬ್ಬಿಗಳಿಲ್ಲಿದ್ದಾವೆ ನೋಡಿ, ಇವರಿಬ್ರು ಇವರು ಲವ್ ಬರ್ಡ್ಸ್ ಆಗಿ ಗುಬ್ಬಿಗಳಲ್ವ ಇವರು. ಹಂಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಚಂದ್ರಿಗೆ ಆ ರೀತಿಯಿಂದ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಅವನು ಮತ್ತಿನ್ನು ಸಾಕಷ್ಟು ಕನಸುಗಳಿದ್ದಾವೆ ಸಿನಿಮಾಗಳು ಮಾಡಬೇಕು ಅಂತ. ಅದು ಒಳ್ಳೆಯದಾಗಲಿ ಚಂದು, ಹೀಗೆ ಮುಂದುವರಿಸಿ. ಶೋ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಚಿತ್ರತಂಡಕ್ಕೆ ಶುಭ ಕೋರಿದ್ರು. ಉಳಿದಂತೆ ಚಿತ್ರದ ನಾಯಕರಾದ ಡಾರ್ಲಿಂಗ್ ಕೃಷ್ಣ ಹಾಗೂ ನಾಯಕಿ ಮಿಲನಾ ತಮ್ಮ ಪಾತ್ರದ ಬಗ್ಗೆ ಮಾತನಾಡಿದ್ರು. ಎಲ್ಲರೂ ಹೇಳೋ ಹಾಗೆ ಲವ್ ಬರ್ಡ್ಸ್ ಅನ್ನೋ ಟೈಟಲ್ ಆಪ್ಟ್ ಅನ್ನಿಸ್ತಾ ಇದೆ, ಬಟ್ ಇದು ಒಂದು ಫ್ಯಾಮಿಲಿ ಕೂತ್ ನೋಡೋ ಅಂತ ಸಿನಿಮಾ. ಇಟ್ ಇಸ್ ಅ ಪ್ರಾಪರ್ ಫ್ಯಾಮಿಲಿ ಫಿಲ್ಮ್, ಸೊ ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ಈ ಸಿನಿಮಾ ನೋಡಬೇಕು. ಇದೇ ಸಂದರ್ಭದಲ್ಲಿ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ಅವರು ಮದುವೆಯ ಒಂದು ವರ್ಷದ ಆನಿವರ್ಸರಿಯನ್ನ ಕೇಕ್ ಕಟ್ ಮಾಡಿ ಆಚರಿಸಲಾಯಿತು. ಲವ್ ಬರ್ಡ್ಸ್ ಚಿತ್ರ ಇದೇ ಫೆಬ್ರವರಿ 17ರಂದು ಬಿಡುಗಡೆ ಆಗಲಿದ್ದು ಚಿತ್ರತಂಡ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದಾರೆ. ಇನ್ನಷ್ಟು ಕನ್ನಡ ಹಾಗೂ ಭಾರತೀಯ ಚಿತ್ರಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಫಿಲ್ಮಿ ಹೈದ ಚಾನೆಲ್ ಅನ್ನು ಫಾಲೋ ಮಾಡಿ.